ನಮಸ್ಕಾರ. ಕರೋನಾ ಮಹಾಮಾರಿ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಈ ಸಂದರ್ಭದಲ್ಲಿ ಮಾನವ ಜೀವಿ ಉಳಿಯುವುದು ಅತಿ ಅವಶ್ಯಕ. ಮಾನವ ಜೀವಿ ಉಳಿಯಬೇಕೆಂದರೆ ಆಹಾರ ಅತಿ ಅಮೂಲ್ಯ. ಆಹಾರವನ್ನು ಒದಗಿಸುವಂಥ ಅನ್ನದಾತ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ, ಭಾರತ ಸರ್ಕಾರ ದಿಟ್ಟ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಇಡೀ ಜಗತ್ತಿಗೆ ಅನ್ನವನ್ನು ಉಣಬಡಿಸುವ ರೈತ ತಾನು ಬೆಳೆದಂತಹ ಬೆಳೆಗಳನ್ನು ಕೊಯ್ಯಲಿಕ್ಕೆ, ಮಾರಾಟ ಮಾಡಲಿಕ್ಕೆ ಯಾವುದೇ ನಿಬಂಧನೆಗಳು ಇರುವುದಿಲ್ಲ. ಮಾನ್ಸೂನ್ ಪ್ರಾರಂಭವಾದಲ್ಲಿ ರೈತ ತಾನು ತನ್ನ ಹೊಲದಲ್ಲಿ ಬಿತ್ತನೆ ಮಾಡಲಿಕ್ಕೆ ಸರ್ಕಾರದಿಂದ ಪೂರೈಸಬಹುದಾದಂಥ ಬೀಜ, ಗೊಬ್ಬರ, ಕೀಟನಾಶಕಗಳನ್ನು ಕೂಡ ಒದಗಿಸುವಂಥ ಎಲ್ಲ ಕ್ರಮಗಳನ್ನು ಕೂಡ ಸರ್ಕಾರ ಕೈಗೊಂಡಿದೆ. ಅಲ್ಲದೆ ರೈತ ಬೆಳೆಯುವಂತಹ ಬೆಳೆಗಳನ್ನು ಸಾಗಣೆ ಮಾಡಲು ಮತ್ತು ಬಿತ್ತನೆ ಮಾಡಲು ಇದನ್ನು ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟ್ ಒಳಗೆ ತಂದಿದ್ದು. ಈ ಸಂಬಂಧವಾಗಿ ಸುತ್ತೋಲೆಯನ್ನು ಎಲ್ಲ ರಾಜ್ಯದ ಎಲ್ಲ ಕೃಷಿ ನಿರ್ದೇಶಕರುಗಳಿಗೂ, ಜಂಟಿ ಕೃಷಿ ನಿರ್ದೇಶಕರುಗಳಿಗೂ, ಸರ್ಕಾರದ ಉಳಿದ ಎಲ್ಲ ಇಲಾಖೆಗಳಿಗೂ ಕೂಡ ಈಗಾಗಲೇ ಸರ್ಕಾರ ಹೊರಡಿಸಲಾಗಿದೆ. ರಾಯಚೂರು, ಬಳ್ಳಾರಿ, ಕೊಪ್ಪಳ ಹಾಗೂ ಇತರೆ ಭಾಗಗಳಲ್ಲಿ ಭತ್ತ ಬೆಳೆದಂಥ ರೈತರು ಒಂದು ಆತಂಕಕ್ಕೆ ಒಳಗಾಗಿದ್ದಾರೆ. ತಾವು ಬೆಳೆಯನ್ನು ತೆಗೆಯಬೇಕಾದರೆ ತಮಗೆ ಪರರಾಜ್ಯಗಳಿಂದ ಭತ್ತವನ್ನು ಕೊಯ್ಯುವಂಥ ಮಿಷಿನ್ಗಳ ತರಬೇಕು, ಇದಕ್ಕೆ ಸರ್ಕಾರದ ನಿಬಂಧನೆ ಇದೆ ಅಂತ. ಈ ಸಂಬಂಧವಾಗಿ ಈ ದಿನ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲಿ ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಿದ್ದು, ಮುಖ್ಯಮಂತ್ರಿಗಳು ರೈತರ ಯಾವುದೇ ಬೆಳೆಗಳನ್ನು ಕೊಯ್ಯಲಿಕ್ಕಾಗಲಿ ಬಿತ್ತನೆ ಮಾಡಲಿಕ್ಕಾಗಿ ಯಾವುದೇ ನಿರ್ಬಂಧ ಇಲ್ಲ ಅಂತೇಳಿ ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಹಾಗಾಗಿ ರೈತರು ಯಾವುದೇ ಆತಂಕಕ್ಕೆ ಒಳಗಾಗಬಾರ್ದು ಮತ್ತು ರೈತರಿಗೆ ಯಾರೂ ಕೂಡ ತೊಂದರೆಯನ್ನು ಕೊಡಬಾರದು. ರೈತ ಈ ದೇಶದ ಬೆನ್ನೆಲುಬು. ರೈತ ತಾನು ಬದುಕುವುದಲ್ಲದೆ ಇಡೀ ಜಗತ್ತನ್ನೇ ಬದುಕಿಸುವಂಥ ಶಕ್ತಿ ಇದೆ. ರೈತನ ಬೆಳೆಗಳಿಗೆ ಬೆಳೆಯಲಿಕ್ಕೆ, ಕಟಾವು ಮಾಡಲಿಕ್ಕೆ ಸರ್ಕಾರದ ಎಲ್ಲ ಸಹಕಾರವನ್ನು ಕೂಡ ಸರ್ಕಾರ ಒದಗಿಸುತ್ತೆ. ರೈತರು ಧೈರ್ಯದಿಂದ ತಮ್ಮ ಕಾರ್ಯವನ್ನು ಮುಂದುವರಿಸಬಹುದು.